ಮೋದಿ ಟ್ವೀಟ್ ಕಾಪಿ ಮಾಡಿ ಐರಾವತ ಬೆಡಗಿ ಟ್ರೋಲ್. ಪ್ರಧಾನಿ ನರೇಂದ್ರ ಮೋದಿ ಅವರ ಟ್ವೀಟ್ ಕಾಪಿ ಮಾಡಿ ಐರಾವತ ಸಿನಿಮಾದ ನಟಿ ಉರ್ವಶಿ ರೌಟೆಲಾ ಟ್ರಾಲ್ಗೆ ಒಳಗಾಗಿದ್ದಾರೆ. ಶಬಾನಾ ಆಜ್ಮಿ ಅವರು ಶನಿವಾರ ಸಂಜೆ ನಡೆದ ಕಾರು ಅಪಘಾತದಲ್ಲಿ ಗಾಯಗೊಂಡಿದ್ರು. ಈ ವಿಚಾರ ತಿಳಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ, ಅಪಘಾತದಲ್ಲಿ ಶಬಾನಾ ಆಜ್ಮಿಜಿ ಗಾಯಗೊಂಡ ಸುದ್ದಿ ದುಃಖ ತಂದಿದೆ, ಅವರು ಬೇಗ ಚೇತರಿಸಿಕೊಳ್ಳಲಿ ಅಂತ ಪ್ರಾರ್ಥಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಪ್ರಧಾನಿ ಮೋದಿ ಅವರ ಟ್ವೀಟ್ ಅನ್ನ ಊರ್ವಶಿ ರೌಟೆಲಾ ಯಥಾವತ್ತಾಗಿ ನಕಲು ಮಾಡಿ ಟ್ವೀಟ್ ಮಾಡಿದ್ದಾರೆ. ಇದನ್ನು ಗಮನಿಸಿದ ನೆಟ್ಟಿಗರು ಊರ್ವಶಿ ರೌಟೆಲಾ ಅವರನ್ನ ಟ್ರಾಲ್ ಮಾಡ್ತಾ ಇದ್ದಾರೆ. ನೀವ್ಯಾಕೆ ಮೋದಿ ಅವರ ಟ್ವೀಟ್ ಅನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿದ್ರಿ, ಸುಮ್ಮನೆ ರೀಟ್ವೀಟ್ ಮಾಡಬಹುದಾಗಿತ್ತು ಅಂತ ನೆಟ್ಟಿಗರೊಬ್ಬರು ವ್ಯಂಗ್ಯವಾಡಿದ್ದಾರೆ. ಪ್ರಧಾನಿ ಮೋದಿ ಟ್ವೀಟ್ ಕಾಪಿ ಪೇಸ್ಟ್ ಮಾಡುವುದು ಅಪರಾಧವಲ್ಲ ಬಿಡಿ, ಕಾಪಿ ಪೇಸ್ಟ್ ಸೂಪರ್ ಅಂತ ನೆಟ್ಟಿಗರು ತಮ್ಮದೇ ರೀತಿಯಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಬಾಲಿವುಡ್ ಬೆಡಗಿ ಊರ್ವಶಿ ರೌಟೆಲಾ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಕೆಲ ಫೋಟೋಗಳನ್ನ ಹಂಚಿಕೊಂಡಿದ್ರು. ಫೋಟೋ ನೋಡಿದ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇವುಗಳಲ್ಲಿ ಕೆಲ ಫೋಟೋಗಳು ಸಖತ್ ವೈರಲ್ ಆಗಿವೆ. ಫೋಟೋಗಳಲ್ಲಿ ಊರ್ವಶಿ ಬಿಳಿ ಹಾಗೂ ನೀಲಿ ಬಣ್ಣದ ಪೋಷಾಕಿನಲ್ಲಿ ಕಾಣಿಸಿಕೊಂಡಿದ್ರು. 2015 ಮಿಸ್ ದಿವಾ 2015 ಪ್ರಶಸ್ತಿ ತನ್ನದಾಗಿಸಿಕೊಂಡಿದ್ದ ಊರ್ವಶಿ ಮಿಸ್ ಯೂನಿವರ್ಸ್ 2015 ಪೇಜೆಂಟ್ ನಲ್ಲಿಯೂ ಕೂಡ ಭಾರತವನ್ನ ಪ್ರತಿನಿಧಿಸಿದ್ರು. 2013 ಬಿಡುಗಡೆಯಾಗಿದ್ದ ಸಿಂಗ್ ಸಾಹಬ್ ದಿ ಗ್ರೇಟ್ ಚಿತ್ರದ ಮೂಲಕ ಬಾಲಿವುಡ್ಗೆ ಎಂಟ್ರಿ ನೀಡಿದ್ದ ಊರ್ವಶಿ ಬಳಿಕ ಸನಮ್ ರೇ, ಕಾಬಿಲ್, ಗ್ರೇಟ್ ಗ್ರ್ಯಾಂಡ್ ಮಸ್ತಿ ಮತ್ತು ಹೇಟ್ ಸ್ಟೋರಿ 4 ನಲ್ಲಿ ಅಭಿನಯಿಸಿದ್ದಾರೆ. ನಟ ದರ್ಶನ್ ಅಭಿನಯದ ಐರಾವತ ಸಿನಿಮಾದಲ್ಲಿ ನಾಯಕಿಯಾಗಿ ಊರ್ವಶಿ ನಟಿಸಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.